ವೀಕ್ಷಕರೇ ನಮಸ್ಕಾರ. ನೀವು ನಿಮ್ಮ ಜೀವನದಲ್ಲಿ ಹೊಸ ವಿಷಯಗಳನ್ನ ಕಲಿಬೇಕೆ, ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ಬೇಕೆ? ಹಾಗಾದ್ರೆ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಪ್ರತಿದಿನ ತಪ್ಪದೆ ನೋಡಿ. ನಿಮ್ಮ ಜೀವನಕ್ಕೆ ಅನುಕೂಲವಾಗಬಲ್ಲ, ದಾರಿದೀಪವಾಗಬಲ್ಲ ವಿಡಿಯೋಗಳನ್ನ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನಲ್ಲಿ ನಾವು ಪ್ರತಿದಿನ ಅಪ್ಲೋಡ್ ಮಾಡ್ತೀವಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸ್ಕಿಪ್ ಮಾಡಿದ್ರೆ ಇಂಪಾರ್ಟೆಂಟ್ ವಿಷಯಗಳನ್ನ ನೀವು ಮಿಸ್ ಮಾಡ್ಕೊಳ್ಬಹುದು. ವೀಕ್ಷಕರೇ, ದೀಪಾವಳಿ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದೀರಾ? ಹಾಗಾದ್ರೆ ಈ ವಸ್ತುಗಳನ್ನ ಮನೆಯಿಂದ ಹೊರಹಾಕೋದಕ್ಕೆ ಮರಿಬೇಡಿ ಅನ್ನೋ ಕುತೂಹಲಕಾರಿ ಮತ್ತು ರಹಸ್ಯ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆದ್ರೆ ಆ ಕುತೂಹಲಕಾರಿ ವಿಷಯನ ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ. ನೀವೇನಾದ್ರೂ ನಮ್ಮ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನಲ್ಗೆ ಮೊಟ್ಟ ಮೊದಲನೇ ಬಾರಿಗೆ ಬಂದಿದ್ರೆ ದಯವಿಟ್ಟು ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಪಕ್ಕದಲ್ಲಿರೋ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹಾಗೇನೆ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ. ಅಂದ್ರೆ ಮುಂದೆ ನಾವು ಅಪ್ಲೋಡ್ ಮಾಡೋ ಹೊಸ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಸಿಗುತ್ತೆ. ಹಾಗೇನೆ ವೀಕ್ಷಕರೇ, ಸನಾತನ ಧರ್ಮದ ಆಚಾರ ವಿಚಾರ ಪದ್ಧತಿಗಳು, ಜ್ಯೋತಿಷ್ಯ, ವಾಸ್ತು, ಹೀಗೆ ಹಲವಾರು ವಿಷಯಗಳನ್ನ ನಮ್ಮ ಚಾನೆಲ್ನಿಂದ ನೀವು ಸುಲಭವಾಗಿ ತಿಳ್ಕೊಳ್ಬಹುದು. ವಿಡಿಯೋದ ಕೆಳಗಡೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ. ಗುರುಗಳ ಕೃಪೆ ಮತ್ತು ಆಶೀರ್ವಾದ ನಮ್ಮ ಮೇಲಿದ್ರೆ ಜೀವನದಲ್ಲಿ ಸಕಲ ಭೋಗ ಭಾಗ್ಯಗಳು ನಮ್ಮದಾಗುತ್ತೆ. ಈ ಬಾರಿಯ ದೀಪಾವಳಿ ಹಬ್ಬಕ್ಕೆ ಲಕ್ಷ್ಮೀದೇವಿಯನ್ನ ಹೇಗೆ ಮನೆಯಲ್ಲೇ ಸ್ಥಿರವಾಗಿ ಹಿಡಿದಿಟ್ಕೊಳ್ಬೇಕು ಅಂತ ನಾವು ನಿಮಗೆ ಇವತ್ತಿನ ಈ ರಹಸ್ಯ ವಿಡಿಯೋದಲ್ಲಿ ಹೇಳ್ತೀವಿ. ದೀಪಾವಳಿಯ ಮೊದಲು ಪ್ರತಿ ಮನೆಯನ್ನ ಸ್ವಚ್ಛಗೊಳಿಸುವಾಗ ನಾವು ಕೆಲವು ವಿಷಯಗಳನ್ನ ನೆನಪಲ್ಲಿಟ್ಕೊಳ್ಬೇಕು. ದೀಪಾವಳಿಯ ಉತ್ಸವವು 5 ದಿನಗಳವರೆಗೆ ಇರುತ್ತೆ. ಇದು ಧನ್ತೇರಸ್ನಿಂದ ಪ್ರಾರಂಭವಾಗುತ್ತೆ ಮತ್ತು ಭಾಯಿ ದುಜೆನಲ್ಲಿ ಕೊನೆಗೊಳ್ಳುತ್ತೆ. ಧನ್ತೇರಸ್ ಅಥವಾ ಧನತ್ರಯೋದಶಿಯಂದು ನೀವು ಚಿನ್ನ, ಬೆಳ್ಳಿ ನಾಣ್ಯಗಳು, ಪಾತ್ರೆಗಳು ಇತ್ಯಾದಿಗಳನ್ನ ಖರೀದಿಸಬೇಕು. ಈ ಹಬ್ಬವನ್ನ ಶುಚಿತ್ವದ ಹಬ್ಬ ಅಂತ ಪರಿಗಣಿಸಲಾಗುತ್ತೆ. ನಮ್ಮೆಲ್ಲರ ನೆನಪುಗಳಲ್ಲಿ ದೀಪಾವಳಿ ಅಂತಂದ್ರೆ ಮನೆಯ ಮೂಲೆ ಮೂಲೆಯನ್ನ ಸ್ವಚ್ಛವಾಗಿ ಶುಚಿಗೊಳಿಸೋದು. ದೀಪಾವಳಿಗೆ 1 ತಿಂಗಳು ಅಥವಾ 15 ದಿನಗಳ ಮೊದಲು ಜನರು ತಮ್ಮ ಮನೆಗಳನ್ನ ಸ್ವಚ್ಛಗೊಳಿಸೋದಕ್ಕೆ ಪ್ರಾರಂಭಿಸ್ತಾರೆ. ಮನೆಗಳಿಗೆ ಬಣ್ಣ ಬಳಿಯಲಾಗುತ್ತೆ ಮತ್ತು ಅಲಂಕಾರಗಳಿಗೆ ವಿಶೇಷ ಗಮನವನ್ನ ನೀಡಲಾಗುತ್ತೆ. ಕೆಲವರು ತಮ್ಮ ಮನೆಗೆ ಬಣ್ಣ ಬಳಸ್ತಾರೆ, ಇನ್ ಕೆಲವರು ಹೊಸ ಹೊಸ ವಸ್ತುಗಳನ್ನ ಖರೀದಿಸ್ತಾರೆ, ಮತ್ತೆ ಕೆಲವರು ಹೊಸ ಟಿವಿಯನ್ನ ಖರೀದಿಸ್ತಾರೆ ಮತ್ತು ದೀಪಾವಳಿಯಲ್ಲಿ ರಿಯಾಯಿತಿ ದರದಲ್ಲಿ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಕೂಡ ಖರೀದಿ ಮಾಡೋದಕ್ಕೆ ಇಡೀ ವರ್ಷ ಕಾಯ್ತಾರೆ. ಸ್ನೇಹಿತರೆ, ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಕೂಡ ಎಲ್ಲರೂ ತಮ್ಮ ಜೇಬಿಗೆ ತಕ್ಕಂತೆ ದೀಪಾವಳಿಯನ್ನ ಸಂಭ್ರಮದಿಂದ ಆಚರಿಸ್ತಾರೆ. ಯಾರ ಮನೆಯಲ್ಲಿ ಹೆಚ್ಚಿನ ಹೊಳಪು, ಶುಚಿತ್ವ, ಸೌಂದರ್ಯ ಮತ್ತು ಸಾಕಷ್ಟು ಬೆಳಕು ಇರುತ್ತದೆಯೋ ಅಲ್ಲಿಗೆ ಲಕ್ಷ್ಮೀದೇವಿಯು ಬಂದು ನೆಲೆಸ್ತಾಳೆ. ಸ್ನೇಹಿತರೆ, ಯಾವ ಭಕ್ತನ ಮನೆಯು ಹೆಚ್ಚು ಸ್ವಚ್ಛವಾಗಿರುತ್ತದೆಯೋ ಅವನು ಲಕ್ಷ್ಮೀದೇವಿಗೆ ಇಷ್ಟವಾಗ್ತಾನೆ ಮತ್ತು ಆ ಮನೆಯಲ್ಲಿ ಲಕ್ಷ್ಮೀದೇವಿಯು ನೆಲೆಸ್ತಾಳೆ. ಈ ವಸ್ತುಗಳನ್ನ ದೀಪಾವಳಿಗೂ ಮುನ್ನವೇ ಮನೆಯಿಂದ ತಕ್ಷಣ ತೆಗೆದುಹಾಕಿ. ಅಂದಾಗ ಮಾತ್ರ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಪ್ರವೇಶ ಮಾಡ್ತಾಳೆ. ಮೊದಲನೇದು ಒಡೆದ ಕನ್ನಡಿ. ವಾಸ್ತು ಪ್ರಕಾರ ಇದನ್ನ ದೊಡ್ಡ ದೋಷ ಅಂತ ಪರಿಗಣಿಸಲಾಗುತ್ತೆ ಮತ್ತು ಈ ದೋಷದಿಂದಾಗಿ ನಕಾರಾತ್ಮಕ ಶಕ್ತಿಯು ಮನೆಯಲ್ಲಿ ಸಕ್ರಿಯವಾಗಿರುತ್ತೆ. ಕುಟುಂಬದ ಸದಸ್ಯರಲ್ಲಿ ಮಾನಸಿಕ ಒತ್ತಡವಿರುತ್ತೆ ಮತ್ತು ಇಡೀ ದಿನ ಇದೇ ಕಾರಣಕ್ಕಾಗಿ ಜಗಳಗಳು, ಘರ್ಷಣೆಗಳು ಇತ್ಯಾದಿ ನಡೀತಾ ಇರುತ್ತೆ. ಆದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ಕನ್ನಡಿಯ ಒಂದು ಸಣ್ಣ ಮೂಲೆಯು ಮುರಿದಿದ್ರೆ ಅದನ್ನ ಮನೆಯಿಂದ ಎಸೆದುಬಿಡಿ. ಎರಡನೇ ವಿಷಯ, ವೈವಾಹಿಕ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಬಹಳ ಮುಖ್ಯ. ಮಲಗೋ ಮಂಚ ಮುರಿದಿದ್ರೆ ಗಂಡ ಹೆಂಡತಿಯ ನಡುವೆ ಗಲಾಟೆ ಶುರುವಾಗುತ್ತೆ. ಕೆಲವರು ಮಂಚ ಸದ್ದು ಮಾಡ್ತಾ ಇದ್ರೂ ಗಮನ ಹರಿಸೋದಿಲ್ಲ. ಪತಿ ಪತ್ನಿಯರ ಮಲಗೋ ಮಂಚ ಸರಿಯಿಲ್ಲದೆ ಇದ್ರೆ ಅವರ ವೈವಾಹಿಕ ಸಂಬಂಧದಲ್ಲಿ ಬಿರುಕು ಮತ್ತು ಸಮಸ್ಯೆಗಳುಂಟಾಗುತ್ತವೆ. ಕ್ರಮೇಣ ಅವರ ಸಂಬಂಧವು ಮುರಿದು ಬೀಳುತ್ತೆ. ಚಿಕ್ಕ ಚಿಕ್ಕ ವಿಷಯಗಳಿಗೆ ಗಂಡ ಹೆಂಡತಿ ಜಗಳ ಮಾಡಿಕೊಂಡು ಸಿಟ್ಟು ಮಾಡ್ಕೊಳ್ಳೋದನ್ನ ನೀವು ಆಗಾಗ ನೋಡಿರ್ಬೇಕು. ಅದನ್ನ ನಿರ್ಲಕ್ಷಿಸೋದಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತೀರಿ ಕೂಡ. ಆದ್ರೂ ಅಂತಹ ವಾತಾವರಣ ನಿರ್ಮಾಣವಾದ್ರೆ ನೀವು ನಿಮ್ಮ ಮಂಚವನ್ನ ಬದಲಾಯಿಸಿ, ಇಲ್ಲ ರಿಪೇರಿ ಮಾಡಿಸಿ ಉಪಯೋಗಿಸಿ. ಮೂರನೇ ವಿಷಯ, ಗಡಿಯಾರ ಬಹಳ ಮುಖ್ಯ.
ನಿಂತ ಗಡಿಯಾರವು ನಮಗೆ ಕೆಟ್ಟ ಸಮಯವನ್ನ ತರುತ್ತೆ. ಗಡಿಯಾರವು ನಮ್ಮ ಕುಟುಂಬದ ಪ್ರಗತಿಯನ್ನ ನಿರ್ಧರಿಸುತ್ತೆ ಅಂತ ನಂಬಲಾಗಿದೆ. ನಿಮ್ಮ ಮನೆಯಲ್ಲಿ ಗಡಿಯಾರ ಸರಿಯಾಗಿ ಕೆಲಸ ಮಾಡದೇ ಇದ್ರೆ ಅಥವಾ ನಿಂತು ಹೋಗಿದ್ರೆ ನಿಮ್ಮ ಕುಟುಂಬ ಸದಸ್ಯರು ಕೆಲಸವನ್ನ ಪೂರ್ಣಗೊಳಿಸೋದಕ್ಕೆ ಅಡಚಣೆಗಳನ್ನ ಎದುರಿಸ್ತಾರೆ ಮತ್ತು ನಿಗದಿತ ಸಮಯದಲ್ಲಿ ಕೆಲಸ ಪೂರ್ಣಗೊಳ್ಳೋದಿಲ್ಲ. ನಾಲ್ಕನೇ ವಿಷಯ, ನಿಮ್ಮ ಮನೆಯಲ್ಲಿ ಒಡೆದ ಚಿತ್ರವಿದ್ರೆ ಅದನ್ನು ಕೂಡ ತಕ್ಷಣವೇ ತೆಗೆದುಹಾಕಬೇಕು. ಚಿತ್ರಗಳು ನಮ್ಮ ಜೀವನದ ಮೇಲೆ ಧನಾತ್ಮಕ ಮತ್ತು ಋಣಾತ್ಮಕ ಪರಿಣಾಮಗಳನ್ನು ಬೀರುತ್ತವೆ. ಆದ್ರಿಂದ ಯಾವಾಗಲೂ ವಾಸ್ತುವಿನ ಪ್ರಕಾರ ಈ ಮುರಿದ ಚಿತ್ರಗಳು ವಾಸ್ತುದೋಷಗಳನ್ನು ಉಂಟು ಮಾಡುತ್ತವೆ. ಹಾಗೆಯೇ ಮನೆಯಲ್ಲಿ ಮುರಿದ ಎಲೆಕ್ಟ್ರಾನಿಕ್ ವಸ್ತುಗಳಿದ್ರೆ ಅಥವಾ ಒಡೆದ ವಸ್ತುಗಳು ಯಾವುದೇ ಇದ್ರೂ ಕೂಡ ಅದನ್ನು ಹೊರಗಡೆ ಹಾಕಬೇಕು. ಜೊತೆಗೆ ಯಾವುದೇ ಚಿತ್ರಕಲೆ, ಹೊಡೆದಾಡುವ ಚಿತ್ರ ಅಥವಾ ಹಾನಿಕಾರಕ ಚಿತ್ರ ಇದ್ರೆ ಯಾವುದನ್ನೂ ಕೂಡ ಇಡಬಾರದು. ಇದು ನಮ್ಮ ಜೀವನದ ಮೇಲೆ ಬಹಳ ನಕಾರಾತ್ಮಕ ಪರಿಣಾಮ ಬೀರುತ್ತೆ. ಈಗ ಅತ್ಯಂತ ಮುಖ್ಯವಾದ ವಿಷಯ ಏನು ಅಂತಂದ್ರೆ ಮನೆಯ ಮುಖ್ಯ ಬಾಗಿಲು. ಅದು ಮುರಿದಿದ್ರೆ ಅಥವಾ ಸದ್ದು ಮಾಡ್ತಾ ಇದ್ರೆ ಅಥವಾ ಅದರಲ್ಲಿ ಬಿರುಕುಗಳಿದ್ರೆ ಅಥವಾ ಯಾವುದೇ ರೀತಿಯ ಸಮಸ್ಯೆ ಇದ್ರೆ ಅಥವಾ ಕೊಳಕಾಗಿದ್ರೆ ತಕ್ಷಣ ಅದನ್ನ ಸರಿಪಡಿಸ್ಕೊಳ್ಳಿ. ಮನೆಯ ಬಾಗಿಲು ಸವದ್ರೆ ಅಥವಾ ಮುರಿದಿದ್ರೆ ಅದನ್ನ ಅಶುಭ ಅಂತ ಪರಿಗಣಿಸಲಾಗುತ್ತೆ. ಮತ್ತು ಮನೆಯ ಪೀಠೋಪಕರಣಗಳು ಕೂಡ ಉತ್ತಮ ಸ್ಥಿತಿಯಲ್ಲಿರಬೇಕು. ಒಂದು ಮೂಲೆ ಒಡೆದ್ರೆ ಅದನ್ನ ದುರಸ್ತಿ ಮಾಡೋದ್ರಿಂದ ಕೆಟ್ಟದಾಗಿ ಕಾಣುತ್ತೆ ಅಂತ ಹಾಗೆ ಬಿಡಬಾರದು. ಅದನ್ನ ಹಾಗೆ ಇಡೋದಕ್ಕಿಂತ ಸರಿಪಡಿಸೋದು ಉತ್ತಮ. ಮುರಿದ ಪೀಠೋಪಕರಣಗಳು ಮನೆಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತವೆ. ಒಡೆದ ಪೆಟ್ಟಿಗೆಗಳು, ಹಾಳಾದ ಆಟಿಕೆಗಳು, ಕೆಲವೊಮ್ಮೆ ಏನಾಗುತ್ತೆ, ಬಾಂಧವ್ಯದಿಂದ ತಾಯಿಯಾಗಿ ನಾನು ಕೂಡ ಅಂತಹ ಮಕ್ಕಳ ಆಟಿಕೆಗಳನ್ನ ಎತ್ಕೊಂಡು ನನ್ನೊಂದಿಗಿಟ್ಕೊಳ್ತೀನಿ, ಮಕ್ಕಳು ದೊಡ್ಡವರಾದಾಗ ನಾನು ಅವುಗಳನ್ನ ಅವ್ರಿಗೆ ತೋರಿಸ್ತೀನಿ ಅಂತ. ಆದ್ರೆ ಇದನ್ನ ಮಾಡಬಾರದು. ಕೆಟ್ಟಂತಹ ಆಟಿಕೆ ಸಾಮಾನುಗಳನ್ನ ಎಸಿಬೇಕು ಮತ್ತು ನಿಷ್ಪ್ರಯೋಜಕ ಅಲಂಕಾರದ ಸಾಮಾನುಗಳನ್ನ ತೆಗೆದುಹಾಕಬೇಕು. ಹರಿದ ಬಟ್ಟೆಗಳನ್ನ ಮನೆಯಲ್ಲಿಡಬೇಡಿ, ಇದರಿಂದ ದುಷ್ಟದೇವತೆ ನೆಲೆಸುತ್ತೆ. ಹರಿದ ಚಪ್ಪಲಿಗಳು, ಹಳೆ ಬೆಡ್ಶೀಟ್ಗಳು ಆದಷ್ಟು ಬೇಗ ತೆಗೆದುಬಿಡಿ. ಅದರಲ್ಲಿ ಒಂದು ತುಂಡಾದ್ರೂ ಲಕ್ಷ್ಮೀ ದೇವಿಗೆ ಕಾಣಿಸಿದ್ರೆ ಅಲಕ್ಷ್ಮಿ ಬರೋದು ಖಚಿತ ಮತ್ತು ಲಕ್ಷ್ಮಿ ಹೋಗೋದು ಕೂಡ ಖಚಿತ. ಮನೆಯಲ್ಲಿ ಕಳೆದ ವರ್ಷದ ಉಳಿದ ದೀಪಗಳನ್ನ ಅಪ್ಪಿ ತಪ್ಪಿಯೂ ಬಳಸಬಾರದು. ಹೊಸ ದೀಪವನ್ನ ತಂದು ದೀಪಾವಳಿಯನ್ನ ಆಚರಿಸಬೇಕು. ವಾಸ್ತುದೋಷಗಳನ್ನ ಉಂಟು ಮಾಡುವಂತಹ ಇನ್ನೊಂದು ವಿಷಯ ಇದೆ. ಕುಟುಂಬ ಸದಸ್ಯರು ಆರ್ಥಿಕ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಆದುದರಿಂದ ಯಾವುದೇ ರೀತಿಯ ಆರ್ಥಿಕ ದೋಷವಿದ್ರೆ ಕೂಡ್ಲೇ ಹೋಗ್ಲಾಡ್ಸಿ. ವಾಸ್ತುದೋಷಗಳನ್ನ ಹೋಗ್ಲಾಡ್ಸೋದಕ್ಕೆ ಸಾಧ್ಯವಾಗದೇ ಇದ್ರೆ ನಿಮ್ಮ ಮನೆಯಲ್ಲಿ ತುಳಸಿ ಗಿಡವನ್ನ ವಾಸ್ತುವಿನ ಹೆಸರಿನಲ್ಲಿ ಖಂಡಿತವಾಗಿ ತರಬೇಕು. ಈ ಗಿಡದಿಂದ ವಾಸ್ತುದೋಷ ನಿವಾರಣೆಯಾಗುತ್ತೆ. ವೀಕ್ಷಕರೇ, ನೋಡೋದ್ರಲ್ವಾ, ದೀಪಾವಳಿ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದೀರಾ? ಹಾಗಾದ್ರೆ ಈ ವಸ್ತುಗಳನ್ನ ಮನೆಯಿಂದ ಹೊರಹಾಕೋದಕ್ಕೆ ಮರಿಬೇಡಿ ಅನ್ನೋ ರಹಸ್ಯ ಮಾಹಿತಿಯನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ನಿಮ್ಮ ಸಂಬಂಧಿಕರು ಮತ್ತು ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.